ಶ್ರೀ ಗುರುಭ್ಯೋ ನಮಃ ಶ್ರೀ ಶಾರದಾಂಬಾಯೈ ನಮಃ ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೂ ನಮಸ್ಕಾರ ಈ ವೈಶಾಖ ಮಾಸ 2020 ಮೇ ತಿಂಗಳಿನಲ್ಲಿ ಗೋಚಾರ ಫಲವನ್ನು ನಾವು ತಿಳಿಸುವಂತ ವೇಳೆಯಲ್ಲಿ ಪ್ರಮುಖವಾಗಿ ಮಿಥುನ ರಾಶಿಗೆ ಯಾವ ರೀತಿಯಾಗಿರತಕ್ಕಂತ ಗೋಚಾರ ಇರುತ್ತೆ ಅನ್ನೋದನ್ನ ಈ ದಿನ ತಿಳಿಯುವಂತ ಪ್ರಯತ್ನ ಮಾಡೋಣ ಮಿಥುನ ರಾಶಿಗೆ ರಾಶ್ಯಾಧಿಕಾರಿಯಾಗಿರತಕ್ಕಂತ ಬುಧ ಏಕಾದಶ ಸ್ಥಾನವಾಗಿರತಕ್ಕಂತ ಮೇಷದಲ್ಲಿ ಇರತಕ್ಕಂತದ್ದು ಅಲ್ಲಿ ಉಚ್ಚನಾಗಿರತಕ್ಕಂತ ರವಿಯ ಸಂಬಂಧದಲ್ಲೂ ಇರತಕ್ಕಂತದ್ದು ಜೊತೆಗೆ ರಾಶಿಯಲ್ಲಿ ರಾಹು ಸ್ಥಿತನಾಗಿರ್ತಾನೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಕಡೆಗೆ ಗಮನವನ್ನು ಜಾಸ್ತಿ ಕೊಡಬೇಕಾಗುತ್ತೆ ಒಂದು ಕಡೆ ಅಷ್ಟಮ ಸ್ಥಾನದಲ್ಲಿಯೂ ಕೂಡ ಕುಜ ಶನಿ ಮತ್ತು ಗುರುವಿನ ಸಂಚಾರ ಇರುತ್ತೆ ಆ ಕಾರಣದಿಂದ ಆರೋಗ್ಯ ವಿಚಾರದಲ್ಲಿ ಮಿಥುನ ರಾಶಿಯವರು ಬಹಳ ಗಮನವನ್ನು ಕೊಡಬೇಕಾಗುತ್ತೆ ಇಲ್ಲಿ ಮಿಥುನ ರಾಶಿಗೆ ರಾಶ್ಯಾಧಿಕಾರಿ ಏಕಾದಶದಲ್ಲಿ ಇದ್ದು ಆತಂಕವನ್ನು ಈ ಅಷ್ಟಮ ಮತ್ತು ಲಗ್ನದಲ್ಲಿರುವ ರಾಹು ಉತ್ಪತ್ತಿ ಮಾಡಿದರೂ ಕೂಡ ಅದರಿಂದ ಜಯಿಸುವಂತ ಶಕ್ತಿಯನ್ನು ಕೂಡ ಬುಧ ರವಿಯ ಯುತಿಯಲ್ಲಿರುವುದರಿಂದ ಕೊಡುವವನಾಗಿದ್ದಾನೆ ಏನೇ ಆತಂಕ ಬಂದರೂ ಕೂಡ ಅನಾರೋಗ್ಯ ಬಂದರೂ ಕೂಡ ಯಾವುದಾದರೂ ವೈರಲ್ ಇನ್ಫೆಕ್ಷನ್ ಅಥವಾ ಅನಾರೋಗ್ಯ ಶೀತಕಾರಕವಾಗಿರತಕ್ಕಂತ ಬಾಧೆ ಮುಂತಾದ್ದು ಬರುವಂತ ಸಂಭವ ಇರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ಅನುಸರಿಸಿಕೋಬೇಕು ಹೆಚ್ಚು ನಿಗಾ ವಹಿಸ್ಕೋಬೇಕು ಮಿಥುನ ರಾಶಿಯವರು ಈ ಮೇ ತಿಂಗಳಿನಲ್ಲಿ ಆದರೆ ಅದರಲ್ಲಿ ಗುಣಮುಖರಾಗುವುದಕ್ಕೂ ಕೂಡ ಅವಕಾಶ ಇದೆ ಎನ್ನುವುದನ್ನು ಇಲ್ಲಿ ಸ್ಥೈರ್ಯದಿಂದ ಮನಸ್ಸು ಗಟ್ಟಿ ಮಾಡಿಕೊಳ್ಳಬಹುದು ಯಾಕೆಂದರೆ ಏಕಾದಶ ಭಾವದಲ್ಲಿ ಸೂರ್ಯನು ಕೂಡ ಸ್ಥಿತನಾಗಿದ್ದಾನೆ ರಾಶ್ಯಾಧಿಪತಿಯನ್ನು ಒಡಗೂಡಿ ಇನ್ನು ದ್ವಿತೀಯ ಭಾವವಾಗಿರತಕ್ಕಂತಹ ಕರ್ಕಾಟಕವನ್ನು ಕುಜ ಶನಿ ಮತ್ತು ಗುರು ವೀಕ್ಷಣೆ ಮಾಡತಕ್ಕಂಥದ್ದು ದ್ವಿತೀಯಾಧಿಪತಿ ಚಂದ್ರ ಅಲ್ಲಿ ದ್ವಿತೀಯಕ್ಕೆ ಅಷ್ಟಮದಿಂದ ಗ್ರಹಗಳು ನೋಡ್ತಕ್ಕಂಥ ಕಾಲ ಸ್ವಲ್ಪ ಹಣಕಾಸಿನಲ್ಲಿಯೂ ಕೂಡ ವೃತ ಮುಗ್ಗಟ್ಟು ಸ್ವಲ್ಪ ಅಶಾಂತಿಗೆ ಕಾರಣ ಇರುತ್ತೆ ಜೊತೆಗೆ ಸಾಂಸಾರಿಕ ಜೀವನದಲ್ಲಿಯೂ ಕೂಡ ಸ್ವಲ್ಪ ಸಣ್ಣ ಪುಟ್ಟ ಮನಸ್ತಾಪ ಮುಂತಾದ್ದು ಕೂಡ ಬರುವಂಥದ್ದಿರುತ್ತೆ ಯಾಕೆ ಕಳತ್ರಕಾರಕನಾಗಿರ್ತಕ್ಕಂಥ ಶುಕ್ರನೂ ಕೂಡ ವ್ಯಯಭಾವದಲ್ಲಿ ಸಂಚಾರದಲ್ಲಿರ್ತಾನೆ ಹಾಗೆಯೇ ಸಪ್ತಮಾದೀಶ್ಯನೂ ಕೂಡ ಅಷ್ಟಮದಲ್ಲಿರ್ತಕ್ಕಂಥದ್ದು ಹಾಗಾಗಿ ಗಂಡ ಹೆಂಡಿರ ಒಂದು ನಡುವೆ ಹೊಂದಾಣಿಕೆ ಸ್ವಲ್ಪ ಕಡಿಮೆಯಾಗುವ ಸಂಭವ ಇರುತ್ತೆ ಇದನ್ನು ಆದಷ್ಟು ಅರ್ಥೈಸಿಕೊಂಡು ನಡೆಯುವುದು ಕೂಡ ಬಹಳ ಮುಖ್ಯವಾಗುತ್ತೆ ಮಿಥುನ ರಾಶಿಯವರು ಹಾಗೆ ಏನಾದರೂ ಮಾತಾಡಿದ್ರೂ ಕೂಡ ಅದಕ್ಕೆ ಹೆಚ್ಚಿನ ಒಂದು ಮನ್ನಣೆ ಸಿಗ್ತಕ್ಕಂತಹ ಸಂಭವ ಕಡಿಮೆ ಇರುತ್ತೆ ನಾವು ಏನೇ ಸತ್ಯ ಭಾಷೆಯನ್ನು ನುಡಿದರೂ ಕೂಡ ಜನರು ಅದನ್ನು ವ್ಯತಿರಿಕ್ತವಾಗಿ ತಿಳ್ಕೊಳ್ಳುವ ಸಂಭವ ಇರುತ್ತೆ ಬಂಧು ಜನರು ಕೂಡ ನಮ್ಮನ್ನು ಹೆಚ್ಚಾಗಿ ಆಧರಿಸಲಾರರು ಇದನ್ನು ಕೂಡ ಅರ್ಥೈಸ್ಕೋಬೇಕು ಮಿಥುನ ರಾಶಿಯವರು ಈ ಕಾರಣದಿಂದ ಅವರು ಸ್ವಲ್ಪ ಶನಿ ಮಹಾರಾಜನ ಆರಾಧನೆಯನ್ನು ಮಾಡಬೇಕಾಗುತ್ತೆ ಜೊತೆಗೆ ಗುರು ಆರಾಧನೆ ಕೂಡ ಬಹಳ ಮುಖ್ಯ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಕೂಡ ಮಾಡಿದ್ರೆ ಬಹಳ ಒಳ್ಳೆಯದು ಅಂತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಅವರ ಪರಿಸ್ಥಿತಿ ಸದ್ಯದಲ್ಲಿ ಅಷ್ಟೊಂದು ಉತ್ತಮವಾಗುವುದಿಲ್ಲ ಒಂದು ಜೂನ್ 30ರವರೆಗೂ ಕೂಡ ಅವರ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಇರುತ್ತೆ ಅನ್ನೋದನ್ನು ಗಮನದಲ್ಲಿಟ್ಕೋಬೇಕಾಗುತ್ತೆ ಇನ್ನು ತೃತೀಯ ಒಡಹುಟ್ಟು ಪರಾಕ್ರಮ ತೃತೀಯಾದೀಶ ಸೂರ್ಯ ಏಕಾದಶ ಭಾವದಲ್ಲಿದ್ದು ಆ ಸ್ಥಾನವನ್ನು ಕುಜನೂ ಕೂಡ ವೀಕ್ಷಣೆ ಮಾಡ್ತಾ ಇರ್ತಾನೆ ಕುಜ ಕುಂಭಕ್ಷೇತ್ರಕ್ಕೆ ಮೇ 5ನೇ ತಾರೀಕು ನಂತರ ಪ್ರವೇಶ ಅವನು ಪ್ರವೇಶ ಮಾಡಿದ ಮೇಲೂ ನೋಡ್ತಾನೆ ಈಗಲೂ ನೋಡ್ತಾನೆ ಅಂದರೆ ಅವನಿಗೆ 7 ಮತ್ತು 8 ಎರಡೂ ದೃಷ್ಟಿಗಳು ಇದೆ ಹಾಗಾಗಿ ಒಡಹುಟ್ಟುವಿನ ಬಗ್ಗೆ ಹೆಚ್ಚು ಆತಂಕಕ್ಕೊಳಗಾಗಬೇಕಾದ ಪರಿಸ್ಥಿತಿ ಇಲ್ಲ ಅವರ ಸೌಖ್ಯ ತುಂಬ ಚೆನ್ನಾಗಿರುತ್ತೆ ಒಡಹುಟ್ಟಿದವರು ಕ್ಷೇಮವಾಗಿಯೇ ಇರ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ವಿಶ್ವಾಸವನ್ನು ಖಂಡಿತ ಮಿಥುನ ರಾಶಿಯವರು ಇಟ್ಕೋಬೋದು ಸೋದರಿಕಾರಕ ಬುಧನೂ ಕೂಡ ಚೆನ್ನಾಗಿದ್ದಾನೆ ಸೋದರಕಾರಕನಾದ ಕುಜನೂ ಕೂಡ ತುಂಬ ಚೆನ್ನಾಗಿದ್ದಾನೆ ಹಾಗೆಯೇ ಕಾನೂನು ರೀತಿ ಯಾವುದೇ ತೊಡಕುಗಳು ಮುಂತಾದ್ದು ಬರತಕ್ಕಂಥ ಸಂಭವ ಕೂಡ ಬಹಳ ಕಡಿಮೆ ಇರುತ್ತೆ ಯಾಕೆ ಸೂರ್ಯ ಏಕಾದಶದಲ್ಲಿರ್ತಕ್ಕಂಥ ಕಾಲದಲ್ಲಿ ನಮಗೆ ಕಾನೂನು ಜಯ ಅಂತೀವಿ ಅದರಲ್ಲಿ ಏನೇ ಬಂದರೂ ಕೂಡ ನಾವು ಜಯಶೀಲರಾಗ್ತೀವಿ ಇನ್ನು ಮಿಥುನ ರಾಶಿಗೆ ಚತುರ್ಥಾದೀಶನಾಗಿರ್ತಕ್ಕಂಥ ಬುಧ ಏಕಾದಶದಲ್ಲಿದ್ದಾನೆ ಚತುರ್ಥ ಭಾವವನ್ನು ನಾವು ವಿದ್ಯೆ ಮಾತೃ ವಾಹನ ಸುಖ ಪ್ರಾಪರ್ಟಿ ಅಂತೀವಿ ಆ ಕ್ಷೇತ್ರವನ್ನು ಗುರು ಕೂಡ ವೀಕ್ಷಣೆ ಮಾಡ್ತಾ ಇರ್ತಾನೆ ಹಾಗಾಗಿ ಇಲ್ಲಿ ಮಾತೃವಿನ ಒಂದು ಯೋಗಕ್ಷೇಮದ ಬಗ್ಗೆ ಕೂಡ ಹೆಚ್ಚೊಂದು ಚಿಂತೆ ಮಾಡಬೇಕಾದ ಒಂದು ಸಂಭವ ಇರೋದಿಲ್ಲ ವಾಹನದಲ್ಲಿಯೂ ಕೂಡ ಹೆಚ್ಚಿನ ಆತಂಕಕ್ಕೆ ಕಾರಣ ಇಲ್ಲ ವಿದ್ಯಾರ್ಜನೆಯಲ್ಲಿಯೂ ಕೂಡ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ತೊಡಕು ತಾಪತ್ರಯಗಳು ಬಂದರೂ ಕೂಡ ಅದು ಬಗೆಹರಿಸಲ್ಪಟ್ಟು
ಮುಂದೆ ಒಳ್ಳೆಯ ಒಂದು ಶಿಕ್ಷಣದ ವ್ಯವಸ್ಥೆಗೆ ಕಾರಣವಾಗುತ್ತೆ ಅನ್ನೋದನ್ನ ಗಮನಿಸಿಕೊಬೇಕು ಮಿತ್ರ ರಾಶಿಯವರು. ಹೆಚ್ಚೊಂದು ಆತಂಕಕ್ಕೊಳಗಾಗತಕ್ಕಂತ ಕಾಂಬಿನೇಷನ್ ಅಲ್ಲ. ಯಾಕೆ ನಾಲ್ಕರ ಅಧಿಪತಿ ಏಕಾದಶ ಅಂತಕ್ಕಂತ ಸ್ಥಾನದಲ್ಲಿದ್ದಾನೆ. ಏಕಾದಶ ಭಾವ ಫಲಪ್ರಾಪ್ತಿರಸ್ತು ಅಂತೀವಿ. ಹನ್ನೊಂದನೇ ಭಾವದಲ್ಲಿರ್ತಕ್ಕಂಥ ಗ್ರಹಗಳು ಬಲಾಢ್ಯರುವನು ಅಂತ ಅರ್ಥ. ಇನ್ನು ಪಂಚಮ ಭಾವವಾಗಿರ್ತಕ್ಕಂಥ ತುಲಾ ಕ್ಷೇತ್ರವನ್ನು ರವಿ ಮತ್ತು ಬುಧರು ವೀಕ್ಷಣೆ ಮಾಡ್ತಾ ಇದ್ದಾರೆ. ಪಂಚಮಾಧಿಪತಿಯಾಗಿರ್ತಕ್ಕಂಥ ಶುಕ್ರ ವೇಯದಲ್ಲಿದ್ದಾನೆ. ಸ್ತ್ರೀ ಸಂತಾನ ವಿಚಾರದಲ್ಲಿ ಸ್ವಲ್ಪ ಆತಂಕ ಎದುರಾಗುತ್ತೆ. ಹೆಣ್ಣು ಮಕ್ಕಳ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಗಮನವನ್ನು ಹೆಚ್ಚು ಕೊಡಬೇಕು ಈ ಮಿಥುನ ರಾಶಿಯವರು. ಪಂಚಮ ಸ್ಥಾನವನ್ನು ರವಿ ಬುಧ ನೋಡಿದ್ರೂ ಕೂಡ ಆ ಕ್ಷೇತ್ರವನ್ನು ಶನಿಯೂ ಕೂಡ ವೀಕ್ಷಣೆ ಮಾಡ್ತಾ ಇರ್ತಾನೆ ಹತ್ತನೇ ದೃಷ್ಟಿಯಿಂದ. ಹಾಗೆಯೇ ಪುತ್ರಕಾರಕನಾಗಿರ್ತಕ್ಕಂಥ ಗುರುವೂ ಕೂಡ ಇಲ್ಲಿ ಅಷ್ಟಮ ಅನ್ನುವಂಥ ನೆಗೆಟಿವ್ ಹೌಸ್ನಲ್ಲಿ ಸಂಚಾರದಲ್ಲಿರ್ತಾನೆ. ಹಾಗಾಗಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಚಿಂತೆ ಮಾಡಬೇಕಾದ ಪರಿಸ್ಥಿತಿ ಕೂಡ ಎದುರಾಗುತ್ತೆ. ಅದನ್ನು ನಿಭಾಯಿಸಿಕೊಂಡು ಹೋಗಬೇಕು. ಹಾಗೆ ಸ್ವಲ್ಪ ದುರ್ಗಾರಾಧನೆಯನ್ನು ಮಾಡಿದರೆ ಬಹಳ ಒಳ್ಳೆಯದು. ಯಾಕೆಂದರೆ ಪಂಚಮಾಧಿಪತಿ ವ್ಯಯ ನಮಗೆ ಪೂರ್ವ ಪುಣ್ಯದ ಭಾಗ ಸ್ವಲ್ಪ ಕಡಿಮೆ ಇರುತ್ತೆ ಅಂತಕ್ಕಂಥದ್ದು. ಅದನ್ನು ಜ್ಞಾನಸ್ಥಾನ ಅಂತೀವಿ, ಪದವಿ ಪೂರ್ವ ಪುಣ್ಯಸ್ಥಾನ. ಆ ಸ್ಥಾನಾಧಿಪತಿ ವ್ಯಯದಲ್ಲಿದ್ದಾಗ ಸ್ವಲ್ಪ ಪೂರ್ವ ಪುಣ್ಯ ಅನ್ನೋದು ಕೊರತೆಯಲ್ಲಿರುತ್ತೆ. ಹಾಗಾಗಿ ದುರ್ಗಾ ಸಪ್ತಶತಿ ಅದನ್ನು ಪಠನೆ ಮಾಡ್ತಕ್ಕಂಥದ್ದು ಕೂಡ ತುಂಬ ಒಳ್ಳೆಯದು. ಇನ್ನು ಮಿಥುನ ರಾಶಿಗೆ ಷಷ್ಠಾಧಿಕಾರಿ ಕುಜ ಅಷ್ಟಮ ಸ್ಥಾನದಲ್ಲಿ ಉಚ್ಚನಾಗಿದ್ದಾನೆ. ನೆಗೆಟಿವ್ ಹೌಸ್ ಲಾರ್ಡ್ ಇನ್ ನೆಗೆಟಿವ್ ದೆನ್ ಪಾಸಿಟಿವ್ ಅಂತ ಕೆಲವರ ವಾದ ಇದೆ. ಆದರೆ ಅದನ್ನು ಮಿಥುನ ರಾಶಿಗೆ ಅಷ್ಟೊಂದು ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಈ ಕುಜನನ್ನು ನಾವು ಮುಂದಿಟ್ಕೊಂಡು ಮೇ ತಿಂಗಳ 5ನೇ ತಾರೀಕು ನಂತರದಲ್ಲಿ ಆ ಷಷ್ಠ ಭಾವ ಸ್ವಲ್ಪ ಸುಂದರವಾಗುತ್ತೆ. ಆ ಷಷ್ಠ ಭಾವಕ್ಕೆ ಶುಕ್ರನ ದೃಷ್ಟಿಯೂ ಇದೆ. ಸ್ನೇಹಿತರು ವಿಶ್ವಾಸಿಗಳಿಂದ ಏನೊಂದು ಹೆಚ್ಚೊಂದು ಗಂಡಾಂತರ ಅಥವಾ ಅಪಾಯ ತೊಂದರೆಗಳು ಬರ್ತಕ್ಕಂಥ ಸಂಭವ ಭಾಳ ಕಡಿಮೆ ಇರುತ್ತೆ. ಆದರೆ ಯಾವುದಾದ್ರೂ ಕೆಟ್ಟ ವಾರ್ತೆಯನ್ನು ಕೇಳುವಂಥ ಸಂಭವ ಕೂಡ ಇರುತ್ತೆ ಮಿಥುನ ರಾಶಿಯವರು. ಅಂದರೆ ಯಾರಿಗಾದರೂ ತುಂಬ ಆತ್ಮೀಯರಿಗೆ, ತುಂಬ ಹತ್ತಿರದ ಸಂಬಂಧಿಕರಿಗೆ ಏನೋ ಅಪಾಯ, ಅವಘಡ, ಅನಾರೋಗ್ಯ ಅಥವಾ ಮರಣಾಂತಿಕವಾಗಿರ್ತಕ್ಕಂಥ ತೊಂದರೆ ಮುಂತಾದ್ದು ಬಂದಿರತಕ್ಕಂತಹ ಒಂದು ವಾರ್ತೆಯನ್ನು ಕೇಳುವಂಥದ್ದು, ದುಃಖ ವಾರ್ತೆ ಅದನ್ನು ಕೇಳುವಂಥ ಒಂದು ಪರಿಸ್ಥಿತಿ ಕೂಡ ಉಂಟಾಗುತ್ತೆ. ಆದ್ದರಿಂದ ಹೆಚ್ಚು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ಸಪ್ತಮ ಭಾವವನ್ನು ವೈವಾಹಿಕ ವಿಚಾರ ಅಂತೀವಿ. ಆ ಭಾವದಲ್ಲಿ ಕೇತು ವಿವಾಹ ವಿಘ್ನಂ ಪದೇ ಪದೇ ಅಂತೀವಿ. 7ರಲ್ಲಿ ಕೇತು ಇರತಕ್ಕಂಥ ಕಾಲ ವಿವಾಹಕ್ಕೆ ಅಷ್ಟೊಂದು ಸೂಕ್ತವಲ್ಲ. ಗುರು ಅನುಗ್ರಹ ಕೂಡ ತುಂಬ ಚೆನ್ನಾಗಿರುವುದಿಲ್ಲ. ಏನಾದರೂ ಅಕಸ್ಮಾತ್ ವೈವಾಹಿಕ ವ್ಯವಸ್ಥೆ ನಿರ್ಧರಿಸಿದ್ರೂ ಕೂಡ ಅದು ಪೋಸ್ಟ್ಪೋನ್ ಆಗ್ತಕ್ಕಂಥ ಸಂಭವ ಮುಂತಾದಕ್ಕೆ ಕಾರಣವನ್ನು ಅಲ್ಲಿ ಕೇತು ಮತ್ತು ಸಪ್ತಮಾದೇಶನಾದ ಗುರು ಕೂಡ ಕ್ರಿಯೇಟ್ ಮಾಡುವವರಾಗ್ತಾರೆ. ಕಾರಣ 7ರ ಅಧಿಕಾರಿಯಾಗಿರ್ತಕ್ಕಂಥ ಗುರು ಕೂಡ ರುಜುಗತಿಯಲ್ಲಿ ಮಕರ ರಾಶಿ ಪ್ರವೇಶವಾಗಿದ್ದಾನೆ. ಹಾಗಾಗಿ ಮಿಥುನ ರಾಶಿಗೆ ಜೂನ್ 30ನೇ ತಾರೀಕುವರೆಗೂ ಕೂಡ ಗುರು ಅನುಗ್ರಹ ಅಷ್ಟಾಗಿ ಚೆನ್ನಾಗಿರೋದಿಲ್ಲ. ಆ ಜೂನ್ 30ರ ನಂತರದಲ್ಲಿ ಅದರ ಬಗ್ಗೆ ಯೋಚನೆ ಮಾಡಬೇಕು. ಮತ್ತು ಗಂಡ ಹೆಂಡಿರ ಆರೋಗ್ಯ ವಿಚಾರದಲ್ಲಿಯೂ ಕೂಡ ಸ್ವಲ್ಪ ಪರಸ್ಪರರು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳ ಮುಖ್ಯ. ಅಂದರೆ ಗಂಡನ ಆರೋಗ್ಯದ ಬಗ್ಗೆ ಹೆಂಡತಿ, ಹೆಂಡತಿ ಆರೋಗ್ಯದ ಬಗ್ಗೆ ಗಂಡ ಬಹಳ ಇಲ್ಲಿ ಗಮನವನ್ನು ಕೊಡಬೇಕಾಗತ್ತೆ. ಯಾಕೆಂದರೆ ಸಪ್ತಮಾದೀಶ ಅಷ್ಟಮ ಅದೊಂದು ನೆಗೆಟಿವ್ ಕಾಂಬಿನೇಷನ್ ಆಗುತ್ತೆ. ಯಾರಿಗಾದರೂ ಒಬ್ಬರಿಗೆ ಅನಾರೋಗ್ಯ ಉಂಟಾದರೆ ಮತ್ತೊಬ್ಬರಿಗೂ ಕೂಡ ಸಂಭವಿಸುವಂಥ ಒಂದು ಕಾಂಬಿನೇಷನ್ ಅದು. ಆದ್ದರಿಂದ ಅದರ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು. ಇನ್ನು ಆಯುರ್ಭಾವ ಸ್ಥಾನದಲ್ಲಿ ಗುರು ಅಂಗಾರಕ ಶನಿ ಮೂರು ಗ್ರಹ ತ್ರಿಗ್ರಹ ಯೋಗ ಇರತಕ್ಕಂಥದ್ದು, ಇದು ಮಕರದಲ್ಲಿ ಸಂಭವಿಸಿರತಕ್ಕಂಥದ್ದು. ನಾವು ಈಗಾಗಲೇ ಅದನ್ನು ತಿಳಿಸಿರ್ತೀವಿ. ಅದು ವಿಶ್ವಕ್ಕೆ ಭಾಳ ಕಂಟಕಪ್ರಾಯವಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್. ಆ ಅಷ್ಟಮ ಭಾವದಲ್ಲಿ ಗುರು ಶನಿ ಅಂಗಾರಕರಿರ್ತಕ್ಕಂಥ ಕಾಲ ಅಷ್ಟು ಒಳ್ಳೆಯದಲ್ಲ. ಆದರೆ ಇಲ್ಲಿ ಕುಜನು ಮೇ 5ನೇ ತಾರೀಕಿನಿಂದ ಕುಂಭರಾಶಿ ಪ್ರವೇಶವಾಗ್ತಾನೆ. ಆಮೇಲೆ ಗುರು ಮತ್ತು ಶನಿ ಇಬ್ಬರು ಮಾತ್ರ ಅಲ್ಲಿ ಉಳ್ಕೊಳ್ತಕ್ಕಂಥದ್ದು. ಮತ್ತು ಜೂನ್ 30ನೇ ತಾರೀಕು ನಂತರದಲ್ಲಿ ಗುರುವು ರುಜುಗತಿಯಲ್ಲಿ ವಕ್ರನಾಗಿ ಧನುರಾಶಿ ಪ್ರವೇಶವಾಗ್ತಾನೆ. ಅಲ್ಲಿವರೆಗೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹರಿಸಬೇಕು. ಇಲ್ಲದ್ರೆ ಏನಾದರೂ ಅವಘಡಗಳಲ್ಲಿ ಸಿಕ್ಕಾಕ್ಕೊಳ್ಳುವಂಥದ್ದು, ಎತ್ತರದಿಂದ ಬೀಳುವಿಕೆ, ದೇಹಕ್ಕೇನಾದರೂ ಇಂಜುರಿ, ಶಸ್ತ್ರಚಿಕಿತ್ಸೆ, ಸರ್ಜರಿ ಮುಂತಾದ್ದು ಸಂಭವಿಸ್ತಕ್ಕಂಥದ್ದು ಕೂಡ ಇರುತ್ತೆ. ಬಹಳ ಗಮನವನ್ನು ಕೊಡಬೇಕಾಗತ್ತೆ. ನವಗ್ರಹ ಸ್ತೋತ್ರವನ್ನು ಪ್ರತಿನಿತ್ಯ ಅವರು ಪಠನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಯಾಕೆಂದರೆ ವಿಟಾ ಪ್ಲಾನೆಟ್ ಅಂತೀವಿ, ಮೂರು ಪರಮಬಲಿಷ್ಠರಾಗಿರ್ತಕ್ಕಂಥ ಗ್ರಹಗಳು ಮಕರದಲ್ಲಿದ್ದಾರೆ. ಅದು ಮಿಥುನ ರಾಶಿಗೆ ಅಷ್ಟಮವಾಗುತ್ತೆ. ಆದ್ದರಿಂದ ಅವರು ನವಗ್ರಹ ಸ್ತೋತ್ರವನ್ನು ಪ್ರತಿನಿತ್ಯ ಪಠನೆ ಮಾಡುವುದು ಬಹಳ ಒಳ್ಳೆಯದು. ಇನ್ನು
ಒಂಬತ್ತನೇ ಭಾವವಾಗಿರತಕ್ಕಂಥ ಭಾಗ್ಯ. ಭಾಗ್ಯಸ್ಥಾನಾಧೀಶನಾದ ಶನಿ ಕೂಡ ಅಷ್ಟಮದಲ್ಲಿದ್ದಾನೆ. ಸ್ವಲ್ಪ ಎಲ್ಲ ಭಾಗ್ಯೋದಯಗಳು ತಮಗಿದ್ದರೂ ಕೂಡ ಎಲ್ಲ ನಿರ್ಭಾಗ್ಯಶಾಲಿಯ ರೀತಿಯಲ್ಲಿ ಒಂದು ರೀತಿ ವೈರಾಗ್ಯದ ಮನೋಭಾವ ಕೂಡ ಮೂಡುತ್ತೆ. ಯಾವುದಿದ್ದರೂ ಕೂಡ ಇದೇನಷ್ಟು ಸ್ವಾರಸ್ಯವಲ್ಲ, ನಾವು ಇದರಿಂದ ಚೇಂಜ್ ಮಾಡಿಕೊಳ್ಳಬೇಕಾದಂಥ ಒಂದು ವ್ಯವಸ್ಥೆ ಬಹಳ ಒಳ್ಳೆಯದು, ಇಂಥ ವಿಕಲ್ಪವಾದಂಥ ಮನಸ್ಥಿತಿ ಕೂಡ ಉತ್ಪತ್ತಿಯಾಗುತ್ತೆ. ಆದರೆ ಇದಕ್ಕೆಲ್ಲ ಹೆಚ್ಚೊಂದು ಗಾಬರಿಯಾಗಬೇಕಾದ ಅವಶ್ಯಕತೆ ಇಲ್ಲ. ಮೇ 5ನೇ ತಾರೀಕು ನಂತರದಲ್ಲಿ ಕುಜನು ಭಾಗ್ಯಸ್ಥಾನವನ್ನು ಪ್ರವೇಶವಾಗ್ತಾನೆ. ಜೊತೆಗೆ ಭಾಗ್ಯಾಧೀಶ ಅಷ್ಟಮದಲ್ಲಿದ್ದರೂ ಕೂಡ ಆ ಗುರು ಅನುಗ್ರಹ ಅಂತಕ್ಕಂಥದ್ದು ಜೂನ್ 30ನೇ ತಾರೀಕಿಂದ ಸಿಕ್ಕತೆ. ಅಲ್ಲಿವರೆಗೆ ಸ್ವಲ್ಪ ಹುಷಾರಾಗಿರಬೇಕು, ಯಾವುದೇ ಹೆಚ್ಚಿನ ಭಾಗ್ಯೋದಯಕ್ಕೆ ಅವಕಾಶವಿರುವುದಿಲ್ಲ. ಶುಭ ಕಾರ್ಯಗಳನ್ನು ಮಾಡುವಂಥ ನಿರೀಕ್ಷೆ ಇದ್ದರೂ ಕೂಡ ಸ್ವಲ್ಪ ಮಿಥುನ ರಾಶಿಯವರು ಅದನ್ನು ಪೋಸ್ಟ್ಪೋನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಕರ್ಮಾಧೀಶನಾದ ಗುರು ಅಷ್ಟಮದಲ್ಲಿರ್ತಕ್ಕಂಥದ್ದು, ಉದ್ಯೋಗ ವ್ಯವಸ್ಥೆಯಲ್ಲಿಯೂ ಕೂಡ ಸ್ವಲ್ಪ ತೊಡಕು ತಾಪತ್ರಯಗಳು ಕೂಡ ಎದುರಾಗ್ತವೆ. ಉದ್ಯೋಗಕ್ಕೆ ಸರಿಯಾಗಿರ್ತಕ್ಕಂಥ ಪೇಮೆಂಟ್ ಸಿಗದೇ ಹೋಗ್ಬೋದು, ಅಂದರೆ ಅರ್ಧ ಪೇಮೆಂಟಿಗೆ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಅಥವಾ ಉದ್ಯೋಗವನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಮುಂತಾದ್ದು ಕೂಡ ಮಿಥುನ ರಾಶಿಯವರಿಗೆ ಸಂಭವಿಸಬಹುದು. ಹಾಗಾಗಿ ಗುರು ಆರಾಧನೆಯನ್ನು ಮಾಡತಕ್ಕಂಥದ್ದು ಅಂದರೆ ರಾಘವೇಂದ್ರ ಸ್ವಾಮಿಯ ಆರಾಧನೆ ಅಥವಾ ಪೂಜ್ಯರ ಆರಾಧನೆಯನ್ನು ಮಾಡಿದ್ರೆ ಬಹಳ ಒಳ್ಳೆಯದು. ಒಂದು ಜೂನ್ 30ರವರೆಗೆ ಇರತಕ್ಕಂಥ ಜಾಗದಲ್ಲಿ ಯಾವುದೇ ಚೇಂಜನ್ನು ಮಾಡ್ತಕ್ಕಂಥದ್ದು ಸ್ವಯಂ ಅಪರಾಧವಾಗುತ್ತೆ. ಅದನ್ನು ಮಾಡುವಂಥ ಪ್ರಯತ್ನ ಮಾಡಿಕೂಡ್ದು, ಇರೋ ಜಾಗದಲ್ಲೇ ಮುಂದುವರ್ಕೊಂಡು ಹೋಗಬೇಕು. ಹಾಗಿದ್ದರೆ ಜೂನ್ 30ರ ನಂತರದಲ್ಲಿ ಹೆಚ್ಚಿನ ಆತಂಕ ಇರೋದಿಲ್ಲ, ಯಾಕೆಂದರೆ ಕರ್ಮಾಧಿಪತಿಯಾಗಿರುವ ಗುರು ಸಪ್ತಮ ಸ್ಥಾನಕ್ಕೆ ಪ್ರವೇಶವಾಗ್ತಾನೆ. ಅಂದರೆ ರುಜುಗತಿಯಲ್ಲಿ ವಕ್ರನಾಗಿ ಅವನು ಮತ್ತೆ ಧನುರಾಶಿಗೆ ಪ್ರವೇಶವಾಗ್ತಾನೆ. ಮತ್ತು ದೇವತಾ ಪೂಜೆ ಪುನಸ್ಕಾರಗಳಲ್ಲೂ ಕೂಡ ಸ್ವಲ್ಪ ಆಲಸ್ಯ ಬರತಕ್ಕಂಥ ಸಂಭವ ಇರುತ್ತೆ. ಆ ಆಲಸ್ಯವನ್ನು ಬಿಟ್ಟು ಆದಷ್ಟು ದೇವತಾರಾಧನೆ ಮುಂತಾದ್ದನ್ನು ಮಾಡತಕ್ಕಂಥದ್ದು, ಮತ್ತು ಸ್ವಲ್ಪ ನವಗ್ರಹರ ಒಂದು ಸ್ತೋತ್ರ ಪಠನೆ, ಇದನ್ನು ಮತ್ತೆ ಪದೇ ಪದೇ ಹೇಳ್ತೀನಿ, ಮಿಥುನ ರಾಶಿಗೆ ಹೆಚ್ಚು ಮಾಡಿಕೊಂಡ್ರೆ ಒಳ್ಳೆಯದು. ಪ್ರತಿನಿತ್ಯ ಅದನ್ನು ಜಪಿಸಿದರೆ ಅವರಿಗೆ ಬಹಳ ಅನುಕೂಲ ಉಂಟು. ಮಿಥುನ ರಾಶಿಗೆ ಏಕಾದಶ ಸ್ಥಾನದಲ್ಲಿ ಬುಧ ಮತ್ತು ರವಿ ಇರತಕ್ಕಂಥದ್ದು, ಅಂದರೆ ಸದ್ಯದಲ್ಲಿ ಆ ಹಣಕಾಸಿನ ವ್ಯವಸ್ಥೆ ಅಷ್ಟೊಂದು ಸುಫಲವಾಗದೇ ಇದ್ದರೂ ಕೂಡ ನಿರೀಕ್ಷಿಸಿರ್ತಕ್ಕಂಥದ್ದು ಖಂಡಿತವಾಗಿಯೂ ಬರುತ್ತೆ. ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ಒಂದು ಜೂನ್ 30ನೇ ತಾರೀಕುವರೆಗೆ ಅವರು ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಂಥದ್ದು ಅಷ್ಟಾಗಿ ಫಲಿಸುವುದಿಲ್ಲ ಅಂತಕ್ಕಂಥದ್ದು ಇಲ್ಲಿ ನವಗ್ರಹಗಳಿಂದ ತಿಳಿತಾ ಇದೆ. ಇನ್ನು ವ್ಯಯಭಾವದಲ್ಲಿರ್ತಕ್ಕಂಥದ್ದು ಶುಕ್ರ, 12ನೇ ಭಾವದಲ್ಲಿ ಶುಕ್ರನಿದ್ದು ಅದನ್ನು ಗುರು ವೀಕ್ಷಣೆ ಮಾಡ್ತಾ ಇರ್ತಾನೆ. ಚೆನ್ನಾಗಿ ಧನ ಹಣಕಾಸು ವ್ಯಯವಾಗ್ತಾ ಇರುತ್ತೆ. ಶುಭ ಧನವ್ಯಯ ಅಂತೀವಿ, ಯಾವುದೇ ಅಶುಭ ವಾಮ ಮಾರ್ಗಕ್ಕೆ ಅಥವಾ ಕೆಟ್ಟ ಕೆಲಸಕ್ಕೆ ಧನವ್ಯಯ ಆಗುವುದಿಲ್ಲ. ಆದರೆ ಸಾಕಷ್ಟು ಧನದ ಚಿಂತೆ ಉಂಟಾಗುತ್ತೆ ಮತ್ತು ಹಣಕಾಸಿನಲ್ಲಿ ಋತಾವ್ಯಯ ಕೂಡ ಇರುತ್ತೆ. ಮಿಥುನ ರಾಶಿಯವರಿಗೆ ಇದ್ದಿದ್ದನ್ನು ಖರ್ಚು ಮಾಡಿಕೊಂಡು ಹೋಗೋದೇ ಹೊರತು ಹೊಸ ಸೃಷ್ಟಿಗಳು ಅಷ್ಟಾಗಿ ಕಂಡು ಬರ್ತಾ ಇರೋದಿಲ್ಲ. ಇದು ಕೂಡ ಆಲ್ಮೋಸ್ಟ್ ಜೂನ್ 30ರವರೆಗೂ ಇರುತ್ತೆ ಅನ್ನೋದನ್ನು ಮಿಥುನ ರಾಶಿಯವರು ಗಮನಿಸ್ಕೋಬೇಕು. ನಾವಿಲ್ಲಿ ಕೆಲವು ವಿಡಿಯೋಗಳನ್ನು ಹೇಳಿದಾಗ ಮಿಥುನ ರಾಶಿಯವರು ಸ್ವಲ್ಪ ಗಾಬರಿ ಆಗ್ತಕ್ಕಂಥದ್ದುಂಟು. ಆದರೆ ಗೋಚಾರವನ್ನು ಹೇಳುವ ಕಾಲದಲ್ಲಿ ನಾವು ಮಿಥುನ ರಾಶಿಗೆ ಸ್ವಲ್ಪ ಅಶುಭವನ್ನು ಹೇಳಬೇಕಾಗತ್ತೆ. ಯಾಕೆಂದರೆ ಎಲ್ಲ ಗ್ರಹಗಳು ಇಲ್ಲಿ ಸ್ವಲ್ಪ ಅಪ್ಸೆಟ್ ಆಗಿದ್ದಾರೆ. ಒಂದು ಕಡೆ ಗೋಚಾರದಲ್ಲಿ ಕಾಲಸರ್ಪದೋಷ ಉಂಟು, ಜೊತೆಗೆ ಆ ರಾಶಿಯಲ್ಲಿ ರಾಹು ಇರತಕ್ಕಂಥದ್ದು, ಅಷ್ಟಮ ಶನಿ ನಡೀತಾ ಇರತಕ್ಕಂಥದ್ದು, ಅಷ್ಟಮ ಗುರು ಇರತಕ್ಕಂಥದ್ದು, ಅಷ್ಟಮ ಅಂಗಾರಕ ಇರತಕ್ಕಂಥದ್ದು, ವ್ಯಯದಲ್ಲಿ ಶುಕ್ರ ಇರತಕ್ಕಂಥದ್ದು, ಇವೆಲ್ಲವನ್ನೂ ಕೂಡ ನಾವು ಸ್ವಲ್ಪ ಅಶುಭ ಅನ್ನುವಂತಹ ರೀತಿಯಲ್ಲಿ ವರ್ಣಿಸಬೇಕಾಗತ್ತೆ. ಬೇರೆ ನಮಗೆ ಮಾರ್ಗ ಇರೋದಿಲ್ಲ. ಆದರೆ ಇದಕ್ಕೆಲ್ಲ ಉತ್ತರ ಅಂತಂದರೆ ಪ್ರತಿದಿನ ಅವರು ನವಗ್ರಹ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ನವಗ್ರಹ ಸ್ತೋತ್ರವನ್ನು ಹೆಚ್ಚಾಗಿ ಮಿಥುನ ರಾಶಿಯವರು ಮಾಡಲಿ. ಇದರಿಂದ ಅವರಿಗೆ ಶುಭ ಫಲವನ್ನು ಬಹಳ ಬೇಗ, ಅಂದರೆ ಒಂದು ಜೂನ್ 30ರಿಂದನೇ ಅವರು ಶುಭ ವಾರ್ತೆಗಳನ್ನು ನಿರೀಕ್ಷೆ ಮಾಡಬಹುದು ಅಂತಕ್ಕಂಥದ್ದನ್ನು ಈ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಭವಿಷ್ಯ ಈ ಮೇ ತಿಂಗಳಿನಲ್ಲಿರುತ್ತೆ ಅನ್ನೋದನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ. ದಯವಿಟ್ಟು ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ.